ಯಡಿಯೂರಪ್ಪ ನಾಯಕರವರು ಮೂಲತಃ ಹಾವೇರಿ ಆ ಕಡೆ ಹುಬ್ಬಳ್ಳಿ ಭಾಗದಂತವರು. ರಾಜ್ಕುಮಾರ್ ಅವರಿಗೆ ಬಹಳ ದೊಡ್ಡ ಮಟ್ಟದ ಯೋಗ ವಿದ್ಯೆಗಳನ್ನು ಹಠಯೋಗವನ್ನೆಲ್ಲ ಕಲಿಸಿಕೊಟ್ಟಂತ ಮಹಾನುಭಾವರು. ಅವರಿಗೆ ನಾವು ಪ್ರಣಾಮಗಳನ್ನ ತಿಳಿಸ್ತಾ ಅವರಿಗೆ ವಿದಾಯ ಅಲ್ಲ ಪ್ರಣಾಮಗಳನ್ನು ತಿಳಿಸ್ತಾನೆ. ಅವರ ಆತ್ಮ ಇಲ್ಲೇ ಇರ್ತದೆ, ಭೌತಿಕವಾಗಿ ಅವರಿಲ್ಲ. ಅವ್ರನ್ನ ಸ್ಮರಣೆ ಮಾಡ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಾನು ನಿನ್ನೆ ಸಿಂಧೂರ ಲಕ್ಷ್ಮಣನ ವಿಷಯವಾಗಿ ಎರಡು, ಒಂದು ಒಂದು ಕಡೆ ಪೊಲೀಸ್ ಮತ್ತೆ ಒಂದು ಕಡೆ ಮಹಾರಾಜರು ಇಬ್ಬರು ಕೂಡ ಅವರನ್ನ ಹೇಗೆ ತಮ್ಮ ವಶಕ್ಕೆ ತಗೋಬೇಕು ಅಂತಕ್ಕಂತ ವಿಷಯವನ್ನ ಹೇಳಿದ್ದೆ ನಾನು. ಆದರೆ ಆ ವಶಕ್ಕೆ ತಗೊಳ್ಳೋ ಸಮಯ ಇತ್ತು, ಅವರು ಯುವಕರಾದಂಥದ್ದು, 16 ವರ್ಷಗಳು ದಾಟಿದಂತ ಸಮಯ ಅದು. ಆದರೆ ಅವರ ಬಾಲ್ಯದಿಂದ ಅವರು ನಡೆದು ಬಂದಂತದ್ದು ಅದೆಲ್ಲವೂ ಕೂಡ ಸಣ್ಣ ಸಣ್ಣವು ಸಂಕ್ಷಿಪ್ತವಾಗಿ ಅದನ್ನ ಹೇಳೋ ವಿಷಯಗಳಲ್ಲೇ ಸಣ್ಣ ಸಣ್ಣದಾಗಿ ಹೇಳ್ತಾ 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 ಬರಬಲ್ಲೆ. ಆದರೆ ಅವರಿಗೆ ಹಿಂಡಲಗಾ ಜೈಲ್, ಬೆಳಗಾವಿಯ ಹಿಂಡಲಗಾ ಜೈಲಿಂದ, ಆನಂತರ ಜಮಖಂಡಿಯ ಜೈಲಿಂದ ಈ ರೀತಿ ಜೈಲನ್ನು ಜಿಗಿದು ಆಚೆಗೆ ಹೋಗಿದ್ದು ಹೇಗೆ, ಅದಕ್ಕೆ ಕಾರಣಗಳು ಏನು, ಇವೆಲ್ಲವೂ ಕೂಡ ಒಂದಿಷ್ಟು ಬೇರೆ ಸಬ್ಜೆಕ್ಟ್ಗೆ ಹೋದ್ರೆ ಈ ಸಬ್ಜೆಕ್ಟ್ ಕನೆಕ್ಟ್ ಆಗ್ತದೆ. ನಮಗೆ ಬೆಳಗಾವಿ ಮತ್ತು ಆ ಪ್ರಾಂತ್ಯಗಳಲ್ಲಿ ಅದು ಅತಿ ಹೆಚ್ಚು ಗುಡ್ಡಗಾಡು ಪ್ರದೇಶ, ಅವೆಲ್ಲವೂ ಕೂಡ ಟ್ರೈಬಲ್ ಪ್ರದೇಶಗಳು ಅವೆಲ್ಲವೂ ಕೂಡ. ಅಲ್ಲಿ ಈಗಲೂ ಹೋದ್ರೆ ಕೂಡ ನಿಮಗೆ ಕಣಬರಗಿ ಅಂತ ಪ್ರದೇಶದಲ್ಲಿ ಇವತ್ತು ಕೂಡ ಅವರು ಹಾಗೆ ಇದ್ದಾರೆ. ಭೀಮಾಗಡ ಫಾರೆಸ್ಟ್ ಅಲ್ಲಿ ಮತ್ತೆ ಕಣಬರಗಿ ಕ್ಷೇತ್ರ ಏರಿಯಾಗಳಲ್ಲಿ ಈಗಲೂ ಕೂಡ ಹಾಗೆ ಇದ್ದಾರೆ ಅವರೆಲ್ಲರೂ ಕೂಡ. ಆದರೆ ಆ ಪ್ರಾಂತ್ಯದಲ್ಲಿ ಅಂದ್ರೆ ಬೆಳಗಾವಿ, ಅಥಣಿ, ಸಿಂಧೂರ, ಜತ್ತ, ಸಾಂಗ್ಲಿ, ಮೀರಜ್, ಕರಾಡ್, ಸೊಲ್ಲಾಪುರ್, ನಾಸಿಕ್ ಆ ಕಡೆ ಕೆಲಸಗಳನ್ನು ಮಾಡಿದಂಥವ್ರು, ಜೊತೆಗೆ ಈ ಕಡೆ ಬಿಜಾಪುರ ಮತ್ತು ಬೀಳಿಗಿ ಮತ್ತು ಈ ಕಡೆ ಜಮಖಂಡಿ ಈ ಭಾಗದಲ್ಲೂ ಕೆಲಸ ಮಾಡಿದಂಥದ್ದು ಸಿಂಧೂರ್ ಲಕ್ಷ್ಮಣ. ಅವಾಗ ಸೌತ್ ಮರಾಠ ರೀಜನ್ ಇತ್ತವರು, ಬ್ರಿಟಿಷ್ ಕಂಟೋನ್ಮೆಂಟ್ ಬೆಳಗಾವಿಯಲ್ಲಿತ್ತವರು. ಸೊ ಅಂತಹ ಸಂದರ್ಭದಲ್ಲಿ ಸೊ ಅವರು ಅಂದ್ರೆ ಬಾಲ್ಯ ಇದರಲ್ಲಿ ಇದ್ದಂಥ ವಾಲೀಕರನಾಗಿದ್ದಂಥ ಸಾಬು ನಾಯಕ ಮತ್ತು ದುಂಡವ, ಸಾಬು ನಾಯಕ ನಾನು ನಾಕ ಮತ್ತು ನಾಯಕ ಎರಡು ಒತ್ತೊತ್ತಿ ಹೇಳ್ತಾ ಇದ್ದೀನಿ ನಾನು, ತತ್ಸಮ ತದ್ಭವ ಅದೆರಡಕ್ಕೂ ಒಂದು ದೊಡ್ಡದೊಂದು ಚರಿತ್ರೆ ಇದೆ. ನಾಕ ಮತ್ತು ನಾಯಕ ಇದಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ, ಅದು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಹೇಳ್ತೀನಿ ಅದು. ಸೊ ಇಲ್ಲಿ ದುಂಡವ ಮತ್ತು ಸಾಬು ನಾಕನಿಗೆ ಬಹಳ ವರ್ಷಗಳ ನಂತರ ಹುಟ್ಟಿದಂಥ ಮಗುವಿಗೆ ಲಕ್ಷ್ಮಣ ಅನ್ನೋ ಹೆಸರನ್ನ ಯಾಕಿಟ್ರು, ಮತ್ತೆ ಅವರು ಆಂಜನೇಯ ನಡ್ಕೊತಾ ಇದ್ರೂ ಕೂಡ ಮಾರುತಿ ಆಂಜನೇಯ ಆಗಿರ್ಲಿ ಲಕ್ಷ್ಮಣ ಅಂತ ಯಾಕಿಟ್ರು ಅದನ್ನು ಕೂಡ ಹೇಳಿದ್ದೆ. ನಮಗೆ ಒಂದು ಕಡೆ ಮಹಾರಾಜರು ಅವರನ್ನ ಕರ್ಕೋಬೇಕು ಅಂತ, ಒಂದು ಕಡೆ ಬ್ರಿಟಿಷ್ ಪೊಲೀಸ್ ಅವರು ಒಂದು ರೀತಿ ಲೈವ್ ಆಗಿ ಹಿಡಿದವರನ್ನ ತಮ್ಮ ವಶಕ್ಕೆ ತಗೋಬೇಕು ಅಂತಕ್ಕಂಥದ್ದು ಎರಡೂ ಇತ್ತು. ಆದರೆ ಅವರು 16 ವರ್ಷ ಅಥವಾ 17 ವರ್ಷ ಕರಾರು ಒಕ್ಕಾದಂಥದ್ದಿಲ್ಲ. ಇವತ್ತಿಗೂ ಕೂಡ ಅವರ ಜನ್ಮದಿನ ಆಗಲಿ ಜನ್ಮದ ಇಸುವಿ ಆಗಲಿ ಕರಾರು ಒಕ್ಕ ಎಲ್ಲೂ ಕೂಡ ತಿಳಿಸಿಲ್ಲ. ನನಗೆ ಹೇಳಿದ್ದಂತ 93-95 ವರ್ಷ ವಯೋವೃದ್ಧರು ಮತ್ತು ತಾಯಂದ್ರು ಹೇಳಿದ್ದು, 16-17ನೇ ವಯಸ್ಸಿನವನಿದ್ದಾಗ ಹಿಂಡಲಗ ಜೈಲನ್ನ ದಾಟಿ ಬಂದಿದ್ರು ಅವರು ಅಂತಕ್ಕಂಥದ್ದು ವಿಷಯವನ್ನು ಹೇಳಿದ್ರು. ಅವರಿಗೆ 16 ವರ್ಷ ಅಂತಂದ್ರೆ ಸೊ ನೀವು ಮತ್ತೆ ಹಿಂದಕ್ಕೆ 16 ವರ್ಷ ಹಿಂದಕ್ಕೆ ಹೋದ್ರೆ ಎಷ್ಟನೇ ಇಸುವೆ ಆಗ್ತದೆ. ಆಮೇಲೆ ಮುಂದಕ್ಕೆ ಅವರು 1922ಕ್ಕೆ ಅವರು ವೀರ ಮರಣವನ್ನ ಅಪ್ಪಿದ ನಂತರ ಅದಕ್ಕೂ ಕ್ಯಾಲ್ಕುಲೇಟ್ ಎಷ್ಟು ವರ್ಷ ಬದುಕಿದ್ರು ಅಂತಕ್ಕಂಥದ್ದು ಈ ಒಂದು ಸಣ್ಣದೊಂದು ಚರ್ಚೆ ಅದು. ಆದರೆ ದಿನಾಂಕ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಅಭಿಮಾನಿಗಳು ಒಂದು ದಿನವನ್ನ ಯಾರೋ ಹಿರಿಯರು ಹೇಳಿದಂತ ದಿನವನ್ನ ಮೇ 18ನ್ನ ಅವರ ಜನ್ಮದಿನವನ್ನಾಗಿಯೇ ಮಾಡ್ಕೊಂಡು ಬಂದಿದ್ದಾರೆ. ಆ ಜನ್ಮದಿನ ಈಗಲೂ ಕೂಡ ಹಾಗೆ ನಡ್ಕೊಂಡು ಜನಪದ ಮತ್ತು ಲಾವಣಿಗಳಲ್ಲಿ ದಾಖಲೆ ಆಗೋಯ್ತು. ಆದರೆ ಹಿಂಡಲಗ ಜೈಲಿಗೆ ಅವರು ಹೋಗಿದ್ದು ಯಾಕೆ, ಮತ್ತೆ ಹಿಂಡಲಗ ಜೈಲನ್ನ ಮುರಿದಿದ್ದು ಯಾಕೆ, ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮ ಚಳವಳಿಯ ವಿಷಯಗಳನ್ನ ಅವರು ಕೇಳಿದ್ದು ಯಾಕೆ, ನೋಡೇ ಇಲ್ಲ ಇನ್ಫ್ಯಾಕ್ಟ್ ಅವರಿಗೆ ಸ್ವಾತಂತ್ರ್ಯ ಸಂಗ್ರಾಮ ಚಳವಳಿ ಅದ್ರ ಬಗ್ಗೆ ಯಾವುದೇ ತರನಾದ ವಿಷಯಗಳು ಗೊತ್ತಿಲ್ಲದೆ ಇರತಕ್ಕಂಥ ಸಮಯ ಸಿಂಧೂರ್ ಲಕ್ಷ್ಮಣಂದವಾಗ. ಆದರೆ ವಯೋಸಹಜವಾಗಿ ನಿಮಗೆ ಬಡತನ ಮತ್ತು ಸಿರಿತನ ಮತ್ತು ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮೆಟ್ಟಿ ನಿಲ್ಲಕ್ಕೆ ಒಂದಿಷ್ಟು ಯುವಶಕ್ತಿ ಬೇಕಾಗಿತ್ತು. ಆ ಯುವಶಕ್ತಿ ಸಹಜವಾಗಿ ಅದು ಆ ಭಾಗದಲ್ಲಿ ದಲಿತ ಮತ್ತು ದಮನಿತರ ಬದುಕಲ್ಲಿ ಅದು ಹಾಸುಕ್ಕಾಗಿ ಬಂದಿರತಕ್ಕಂಥದ್ದು ಎಲ್ಲ ಪ್ರತಿಭಟನೆ ಮತ್ತು ಆ ತರ ಅಸಹಕಾರ ಚಳವಳಿಗೂ ಆ ತರ ಬಡವರಿಗೆ ಬರತಕ್ಕಂಥದ್ದು, ಯಾಕಂದ್ರೆ ಮೆಟ್ಟಿ ನಿಲ್ತಕ್ಕಂಥ ಇದು ಬೇಕಾಗಿದೆ. ಅವತ್ತು ಅಂತ ಸಂದರ್ಭದಲ್ಲಿ ನಮಗೆ ಅಂದ್ರೆ ನಮಗೆ ಆ ಭಾಗದಲ್ಲಿ ಓಡಾಡಿದ್ದ ಗೊತ್ತಾಗಿದ್ದು, ಅಲ್ಲಿ ಯುವಕರನ್ನ ಒಂದಿಷ್ಟು ಉತ್ತೇಜನ ಕೊಟ್ಟು ಮಾತನಾಡಿಸ್ತಕ್ಕಂಥ ಹಿರಿಯರಿದ್ರು. ಅವರು ನೋಡಪ್ಪ ಹಿಂಗ ಆಗ್ತಾ ಇದೆ ನೋಡು, ಬಹಳ ದೌರ್ಜನ್ಯ ಮಾಡಕತ್ತಾರ ಅವರು, ಮತ್ತೆ ಏನ್ ಮಾಡೋದು ನೋಡು, ಮತ್ತೆ ಇವರ ಹುಡುಗರಿದ್ರಿ ಏನ್ ಮಾಡ್ತಾರೆ ನೋಡ್ರಿ ಅಂತ ಹೇಳ್ಬಿಟ್ಟು ಯಜಮಾನರು ಅವರಿಗೆ ಯುವಕರಿಗೆ ಹೇಳಿದ್ದು. ಆ ಯುವಕರಲ್ಲಿ ಆದಂತ ಅನೇಕ ಬದಲಾವಣೆಗಳು ಒಂದು ಸಣ್ಣ ಕ್ರಾಂತಿಗೆ ದೊಡ್ಡದೊಂದು ನಾಂದಿ ಹಾಡ್ತು ಅಂತಕ್ಕಂಥದ್ದು.
ಆದರೆ ನಾಟಕಕಾರರು ಮತ್ತೆ ಬೇರೆ ಪುಸ್ತಕಕಾರರು ಬರೆದಿರತಕ್ಕಂತ ಬೇರೆ ಬೇರೆ ವಿಷಯಗಳನ್ನೆಲ್ಲವನ್ನೂ ಕೂಡ ನಾವೆಲ್ಲವನ್ನು ಒಟ್ಟಾರೆ ಸಮಗ್ರವಾಗಿ ನೋಡಿದಾಗ ಲಾಜಿಕ್ ಮತ್ತೆ ಮ್ಯಾಜಿಕ್ ಎರಡೂ ಇದೆ ಅಲ್ಲಿ. ಆದರೆ ಲಾಜಿಕ್ ಆಗಿ ನಾವು ಸಿಂಧೂರ್ ಲಕ್ಷ್ಮಣನನ್ನ ಮತ್ತು ಅವರ ಐದು ಜನ ತಂಡವನ್ನು ತಗೊಂಡೋಗಬೇಕಾಗಿದೆ. ನಾನಿಲ್ಲಿ ಎರಡು ಪಾಯಿಂಟ್ ಅನ್ನು ಬಿಟ್ಟಿದ್ದೀನಿ. ಒಂದು, ಲಕ್ಷ್ಮಣನ ಹೆಸರನ್ನ ಯಾಕಿಟ್ರು, ಎರಡನೇದು ಈ ಕಡೆ ಮಹಾರಾಜ ಮತ್ತು ಈ ಕಡೆ ಪೊಲೀಸ್ನವರು ಸಿಂಧೂ ಲಕ್ಷ್ಮಣ ತಂಡವನ್ನ ಹಾಗೆ ಇಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಯಾಕೆ ಆಸೆ ಇತ್ತು ಅಂತಕ್ಕಂಥದ್ದು. ಆದರೆ ತುಳಸಿಗಿರಿಯ ಹನುಮನ ಆಶೀರ್ವಾದದಿಂದ ಹುಟ್ಟಿ ಬೆಳೆದು ವಾಲೀಕಾರನಾಗಿ ಸಹಜವಾಗಿ ಬದುಕನ್ನ ನಡೆಸಿರ್ತಕ್ಕಂಥ ಸಾಬೂನಾಕ ಮತ್ತು ದುಂಡವ್ವನ ಮಗನಾಗಿರ್ತಕ್ಕಂಥ ಸಿಂಧೂರ ಗ್ರಾಮದ ಲಕ್ಷ್ಮಣ. ಸಿಂಧೂರ ಒಂದು ಗ್ರಾಮ ಅದಷ್ಟೇ, ಸಣ್ಣ ಗ್ರಾಮ, ಇವತ್ತಿಗೂ ಸಣ್ಣ ಗ್ರಾಮ, ಕುಗ್ರಾಮ ಅದು. ಅಲ್ಲಿ ಯಾವುದೇ ಅಭಿವೃದ್ಧಿಗಳಿಲ್ಲ. ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಈ ಕಡೆ ಕರ್ನಾಟಕ ಈ ಕಡೆ ಮಹಾರಾಷ್ಟ್ರ, ಮಧ್ಯದಲ್ಲಿ ಒಂದು ಟಾರ್ ರೋಡ್ ಹೋಗಿದೆ ಅಷ್ಟೇ. ಸೊ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ಸ್ ಇವತ್ತಿಗೂ ಇಲ್ಲ. ಅಲ್ಲಿ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅನೇಕ ಸೌಲಭ್ಯಗಳು ಅಲ್ಲಿ ಇವತ್ತು ಕೂಡ ವಂಚಿತರಾಗಿದ್ದಾರೆ. ಅಲ್ಲಿ ಅವ್ರಿಗೆ ಏನಂದ್ರೆ ಏನು ಗೊತ್ತೇ ಇಲ್ಲ. ಆ ಕಡೆ ಮಹಾರಾಷ್ಟ್ರಕ್ಕೆ ಹೋದ್ರೆ ನೀವು ಕರ್ನಾಟಕಕ್ಕೆ ಹೇಳಿ ಅಂತಾರೆ, ಕರ್ನಾಟಕಕ್ಕೆ ಹೋದ್ರೆ ಕಡೆ ಮಹಾರಾಷ್ಟ್ರಕ್ಕೆ ಹೋಗಿ ಅಂತಾರೆ. ಹಿಂಗಾಗಿ ಅವರು ಯಾವ ಕಡೆನೂ ಕೂಡ ಅವರು ಇಲ್ಲ, ಅವರೊಂಥರ ಮಧ್ಯದಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಆ ಇಡೀ ಜನ. ಅವ್ರಿಗೆ ಯಾವ ಕಡೆ ಹೋಗ್ಬೇಕು ಗೊತ್ತಾಗಿಲ್ಲ. ಆದರೆ ಸಿಂಧೂರ ಲಕ್ಷ್ಮಣನಿಗೆ ಆಗ ಗಡಿಯ ವಿಚಾರಗಳು ಅಂತವೇನು ಗೊತ್ತಿರಲಿಲ್ಲ. ಆದರೆ ಒಂದು ಸಿರಿವಂತರ ಸೊಕ್ಕಿಗೇನಾದರೂ ಉತ್ತರ ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಆತ ಇನ್ಸ್ಪೈರ್ ಆಗಿದ್ದು. ಅಂದರೆ ಆತನಿಗೆ ಕಥೆಗಳ ಮೂಲಕ, ಕಾವ್ಯಗಳ ಮೂಲಕ ಕಟ್ಟಿಕೊಟ್ಟಂತ ಅನೇಕ ಸಂಗತಿಗಳು, 1857 ಪ್ರಪ್ರಥಮ ಸಿಪಾಯಿ ದಂಗೆಯ ಹಲಗಲಿ ಬೇಡರ ಕ್ರಾಂತಿ, ಹಲಗಲಿ ಬೇಡರ ಕ್ರಾಂತಿ ಈ ಯುವಕರನ್ನ ಬಡಿದು ಎಚ್ಚರಿಸ್ತೋಯ್ತು. ಅಂದ್ರೆ ಆ ಅಲ್ಲೂ ಇದ್ದಂಥದ್ದು 5 ಮತ್ತು ಒಂದೆರಡು ಜನ ಹೆಣ್ಮಕ್ಕಳು, ಅವರು ಅಷ್ಟು ದೊಡ್ಡ ಒಂದು ಕ್ರಾಂತಿಯನ್ನ ಮಾಡಿರುವಾಗ ನೀವು ಯಾಕೆ ಯುವಕರು ಮಾಡಬಾರದು ಅಂತಕ್ಕಂಥ ಒಂದು ಉತ್ತೇಜನ ಕೊಟ್ಟಿದ್ದಕ್ಕೆ ಅವರು ಮೊಟ್ಟ ಮೊದಲನೆಯದಾಗಿ ಮಾಡಿದ್ದು, ಅವರು ಒಂದೇ ಒಂದು ಮಾಡಿದ್ದು ಅಂದ್ರೆ ದೇಶಕ್ಕೆ ಸಂಬಂಧಪಟ್ಟಂತ ಮತ್ತು ಗಾಂಧೀಜಿ ಕರೆ ಕೊಟ್ಟಂತ ಅಸಹಕಾರ ಚಳುವಳಿ ಮತ್ತು ಪ್ರತಿಭಟನೆ ಏನಿದ್ದು ಅವು ಖಾದಿ ಅಂದ್ರೆ ಬಟ್ಟೆಯನ್ನ, ಖಾದಿ ಬಟ್ಟೆಯನ್ನ ಧರಿಸ್ತಕ್ಕಂಥದ್ದು, ವಿದೇಶಿ ಬಟ್ಟೆಯನ್ನ ಸುಡತಕ್ಕಂತ ಕಾರ್ಯಕ್ರಮದಲ್ಲಿ ಯುವಕರು ಭಾಗಿಯಾಗ್ತಾರೆ. ಆದರೆ ಇಲ್ಲಿ ಮೊದಲನೆಯ ತಿರುವು ನಾವು ಇವತ್ತು ಗಮನಿಸಬಹುದು. ಅವ್ರು ಯಾಕೆ ಜೈಲಿಗೆ ಹೋದ್ರು, ಹಿಂಡಲಗ ಜೈಲಿಗೆ ಹೋದ್ರು ಅಂತ ಹೇಳಿದ್ರೆ, ಅಲ್ಲೇ ಸಿಂಧೂರ ಗ್ರಾಮದಲ್ಲಿ ಗೌಡ ಇದ್ರು. ಗೌಡ ಅವರು ಪಂಚಪೀಠಕ್ಕೆ ಸಂಬಂಧಪಟ್ಟಂತ ಸಮುದಾಯದವರು, ಅವರು ಈಗಲೂ ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೆ. ಅವರ ಮಕ್ಕಳು ಪಾಟೀಲನ್ನವರೇ ಇವತ್ತು ಸಿಂಧೂರ್ ಲಕ್ಷ್ಮಣ ಸಂಘವನ್ನು ಕಟ್ಕೊಂಡು ಅಲ್ಲಿ ಪಾರ್ಕ್ ಅಭಿವೃದ್ಧಿ ಮಾಡ್ತಿದ್ದಾರೆ. ಅವರು ಅಂದ್ರೆ ಆ ಊರಿನ ಗೌಡ ಸಿಂಧೂರ ಲಕ್ಷ್ಮಣನ ತಂಗಿ ಸತ್ಯವ್ವನನ್ನ ಅತ್ಯಾಚಾರ ಮಾಡಿದ. ಅತ್ಯಾಚಾರ ಮಾಡಿದ್ದರ ಪ್ರತಿಫಲ ಆತ ಜೈಲಿಗೆ ಹೋದ, ಹಿಂಡಲಗ ಜೈಲಿಗೆ ಹೋದ ಅಂತಕ್ಕಂಥದ್ದು ವಿಷಯವನ್ನ ಎಲ್ಲರೂ ಈಗಲೂ ಕೂಡ ಅದನ್ನೇ ಕಟ್ಟಿ ಕಟ್ಟಿ ಹೇಳ್ತಾ ಇದ್ದಾರೆ. ಆದ್ರೆ ನಂಗೆ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ ನನಗೆ ಇವತ್ತಿಗೂ ಕೂಡ. ಆದ್ರೆ ಅವರು ಸೌಜನ್ಯವಾಗಿರ್ತಕ್ಕಂಥದ್ದು ಮತ್ತೆ ಶಿಕ್ಷಕರ ಕುಟುಂಬವೆಲ್ಲವೂ ಕೂಡ ಅವರು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಆ ಥರದ್ದೇನು ನಡೆದಿಲ್ಲ ಅಂತ. ಆದ್ರೆ ಈ ಘಟನೆಗಳು ಹೇಗೆ ತಿರುವುಗಳನ್ನ ಕೊಟ್ಟು ಅವರಿಗೆ ಇಡೀವತ್ತು ಅವರು ಕಪ್ಪು ಚುಕ್ಕೆ, ಅವರ ಸಿಂಧೂರ ಗ್ರಾಮದಲ್ಲಿ ಕಪ್ಪು ಚುಕ್ಕೆ ಇದೆ ಆ ಪಾಟೀಲರ ಮನೆಗೆ. ಇವತ್ತು ಕೂಡ ಗೌಡರು ಏನಿದ್ದಾರೆ, ಊರು ಗೌಡ ಸಿಂಧೂರ ಲಕ್ಷ್ಮಣನ ತಂಗಿಯನ್ನು ಅತ್ಯಾಚಾರ ಮಾಡಿದ, ಅದಕ್ಕೆ ಸಿಂಧೂರ ಲಕ್ಷ್ಮಣ ಗಂಡುಗುಳ್ಳಿ ತಗೊಂಡು ತಲೆಯನ್ನು ಕಡ್ದ, ಹಾಗಾಗಿ ಹಿಂಡಲಗ ಜೈಲಿಗೆ ಅವ್ರನ್ನ ಹಾಕಿದ್ರು ಅಂತ ಇಲ್ಲ. ಹಿರಿಯರು ಕೊಟ್ಟಂತ ಉತ್ತೇಜನ ಏನಿತ್ತು, ಆ ಉತ್ತೇಜನಕ್ಕೆ ಮತ್ತು ಗಾಂಧೀಜಿ ಕೊಟ್ಟಂತ ಕರೆ ಏನಿತ್ತು, ಆ ಕರೆಗೆ ಬದ್ಧರಾಗಿ ಯುವಕರೆಲ್ಲರೂ ಸೇರಿ ಅವತ್ತು ಆ ವಸ್ತ್ರವನ್ನ ಸುಟ್ರು, ಬ್ರಿಟಿಷರ ಬಟ್ಟೆಗಳನ್ನ ಸುಟ್ರು, ಖಾದಿಯ ಬಟ್ಟೆ ಪ್ರಮೋಷನ್ಗೆ ಅವರು ನಾಂದಿ ಹಾಡಿದ್ರು. ಅದಕ್ಕೋಸ್ಕರ ಅವರನ್ನ ಹಿಂಡಲಗ ಜೈಲಿಗೆ ಹಾಕಿದ್ರು ಅಂತಕ್ಕಂಥ ವಿಷಯ ಇವತ್ತು ಕೂಡ ಅದು ಬಹಳ ವಿಚಾರವಂತರ ಬಾಯಲ್ಲಿ ಬರ್ತದೆ ಅದು. ಆದ್ರೆ ಹಿಂಡಲಗ ಜೈಲಿಂದ ಅವರು ಹಿಂಡಲಗ ಜೈಲು, ಎರಡು ಹಿಂಡಲಗ ಜೈಲಿದೆ ಅಂತ ಕೇಳ್ಪಟ್ಟಿವಿ. ಈಗಿರ್ತಕ್ಕಂಥ ಹಿಂಡಲಗ ಜೈಲಿಗಿಂತ ಅದರ ಹಿಂದೆ ಇನ್ನೊಂದು ಹಿಂಡಲಗ ಜೈಲಿತ್ತು. ಹಿಂಡಲಗ ಗೋಡೆಯ ಎತ್ತರ ಅವತ್ತು ಕಡಿಮೆ ಇತ್ತು. ಆಮೇಲೆ ಆ 15 ಅಥವಾ 14-15 ಅಡಿ ಅಷ್ಟೇ ಎತ್ತರ ನಮ್ಗೆ ಹೇಳಿದ್ದು, ಅಳುಬರಲ್ಲ ಹೇಳಿದ್ದು. ಆ ಗೋಡೆಯನ್ನ ಈ ಅಷ್ಟು ಜನ ಯುವಕರು ಒಬ್ಬರ ಮೇಲೆ ಒಬ್ಬರು ನಿಂತು ಆ ಗೋಡೆಯನ್ನ ಜಂಪ್ ಮಾಡಿದ್ರು. ಜಂಪ್ ಮಾಡುವಾಗ ಆ ಇದ್ದಂತ ತಂಡದಲ್ಲಿ ಯಾರಿದ್ರು ಅವರಿಗೆ ಒಂದು ಏನು ಕಾಲಿಗೆ ಡ್ಯಾಮೇಜ್ ಆಗಿದೆ. ಆ ಕಾಲಿಗೆ ಡ್ಯಾಮೇಜ್ ಆಗಿರ್ತಕ್ಕಂಥ ದಾಖಲೆ ಇವತ್ತು ಕೂಡ ಗೋಕಾಕಲ್ಲಿ ಅವರು ಜೈನ್ ಸಮುದಾಯಕ್ಕೆ ಸಂಬಂಧಪಟ್ಟಂತವರು, ಅವರು ಮೆಡಿಕಲ್ ಸ್ಟೋರ್ ಆಗಿತ್ತು ಬ್ರಿಟಿಷ್ ಕಾಲದಲ್ಲಿ. ಅವರು ಯಾವುದೇ ಪ್ರಿಸ್ಕ್ರಿಪ್ಷನ್ ಅನ್ನು ಕೊಡುವಾಗ ಯಾರಿಗೆ
ಔಷಧಿಗಳನ್ನ ಕೊಡುವಾಗ ಅದನ್ನ ಬರಿತಾ ಇದ್ದರು ಆ ಬರೆದಿರತಕ್ಕಂತ ದಾಖಲೆ ಇವತ್ತು ನೋಡು ಇವತ್ತು ಕೂಡ ನೀವು ಆ ಮೆಡಿಕಲ್ ಸ್ಟೋರ್ ಇದೆಲ್ಲ ಅವರ ಮನೆಗೆ ಹೋಗಿ ಗೋಕಾಕಲ್ಲಿ ನೀವು ನೋಡಬಹುದು ನೀವು ಆದರೆ ಯಾರಿಗೆ ಪೆಟ್ಟು ಬಿದ್ದಿದೆ ಕಾಲಿಗೆ ಅಂತಕ್ಕಂಥದ್ದು ಅದಿನ್ನೂ ಕೂಡ ಖಚಿತವಾಗಿಲ್ಲ ಅದು ಸಿಂಧೂರ್ ಲಕ್ಷ್ಮಣನಿಗ ಅಥವಾ ಅವರ ಸ್ನೇಹಿತರ ಯಮನಪ್ಪ ಅಂತಿದ್ರು ಅವರಿಗ ಇನ್ನು ಗೊತ್ತಿಲ್ಲ ಅದಾದ ನಂತರ ಯಮನಪ್ಪ ಆ ಕಡೆ ಹೊರಟು ಹೋದ್ರು ಸಿಂಧೂರ್ ಲಕ್ಷ್ಮಣ ತಂಡ ಮತ್ತೆ ವಾಪಸ್ ಈ ಕಡೆ ಬಂತದ್ದು ಆದ್ರೆ ಇದು ನಡೆದಂತದ್ದು ರಟ್ಟೆ ರಟ್ಟೆ ಯುವಕರನ್ನ ಯಾರು ಕೂಡ ಬರೋದಕ್ಕಿಂತ ಮೊದಲೇ ಈ ಇನ್ಸಿಡೆಂಟ್ ನಡೆದೋಗಿದೆ ಸೊ ಹಾಗಾದ್ರೆ ಇವರು ಬಂದ ಮೇಲೆ ಸಿಂಧೂರಕ್ಕೆ ಬಂದ ಮೇಲೆ ಆದಂತದ್ದು ಏನು ಸೊ ಅದು ಸತ್ಯವಾದ ಅಂದ್ರೆ ಈಗ ನಾವು ಇದುವರೆಗೂ ಕೇಳಿರ್ತಕ್ಕಂಥದ್ದು ಆಮೇಲೆ ನೋಡಿರ್ತಕ್ಕಂಥ ಸಿನಿಮಾದ್ದು ಇದು ನಿಜವ ಇಲ್ಲ ನೀವು ಸತ್ಯ ಸಂಗತಿಗಳನ್ನ ನೀವು ನೇರವಾಗಿ ಹತ್ತಾರು ಜನಗಳ ಹತ್ರ ಕೂತು ನೀವು ಕತೆಗಳನ್ನ ಕೇಳದಲ್ಲ ನಡೆದ ದೃಷ್ಟಾಂತಗಳನ್ನೆಲ್ಲವನ್ನು ಕೂಡ ಕಲೆ ಹಾಕಿ ಅದನ್ನ ವಿಚಾರ ಮಾಡಿ ವಿಶ್ಲೇಷಣೆ ಮಾಡಿ ಅದನ್ನ ಸಂಸ್ಕರಿಸಿ ಅದನ್ನ ದಾಖಲಿಸಿ ನೀವು ಸಮಾಜಕ್ಕೆ ಕೊಡಬೇಕು ಇಲ್ಲಾಂದ್ರೆ ಸಿಂಧೂರ್ ಲಕ್ಷ್ಮಣನ ಚರಿತ್ರೆಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಆದರೆ ನರಸಪ್ಪ ಮತ್ತೆ ಭೀಮ ಆಮೇಲೆ ದುಂಡಪ್ಪ ಆಮೇಲೆ ಗೋಪಾಲ ಸಾಬು ಐದು ಜನರಿದ್ರ ನಾಲ್ಕು ಜನ ಪ್ಲಸ್ ಒಂದು ಲಕ್ಷ್ಮಣ ಈ ಐದು ಜನ ತಂಡ ಇತ್ತ ಜೊತೆಗೆ ಇನ್ಯಾರಾದ್ರೂ ಇದ್ರು ಬಂದ್ರು ಹೋದ್ರವರು ಸೊ ಯಾಕೆ ಹೋದ್ರು ಅವರೆಲ್ಲ ಹೇಗೆ ಕಳಿಸಿದ್ರು ಯಾವ್ಯಾವ ಊರ್ನವರು ಅವ್ರು ಎಷ್ಟು ವರ್ಷಗಳ ಕಾಲ ಇದ್ರು ಅವರನ್ನ ಏನೆಲ್ಲ ನನಗೆ ದಾಖಲೆಗಳನ್ನ ಕೊಟ್ಟರು ಅವೆಲ್ಲವನ್ನು ಕೂಡ ಒಂದು ಕಡೆ ಪ್ರಿಸರ್ವ್ ಮಾಡಿದ್ವಿ ನಾನೆಲ್ಲ ಆದ್ರೆ ಸಿಂಧೂರ್ ಲಕ್ಷ್ಮಣನ ವೈಯಕ್ತಿಕ ಅವನ ಸಿಂಧೂರ್ ಲಕ್ಷ್ಮಣನ ವೈಯಕ್ತಿಕ ಬದುಕನ್ನು ಸಂಪೂರ್ಣವಾಗಿ ಬಿಡಿಸಿ ನೋಡಿದ್ರೆ ಸಂಪೂರ್ಣವಾಗಿ ಸಿಂಧೂರ್ ಲಕ್ಷ್ಮಣ ಪ್ಯೂರ್ಲಿ ಟ್ರೈಬಲ್ ಕುಟುಂಬದವರು ಅವರಿಗೆ ಬೇಟೆಯಾಡಿ ಮಾಂಸವನ್ನ ತಿನ್ನುವಂತ ಒಂದಿಷ್ಟು ಬದುಕವರು ಎಲ್ಲರದು ಕೂಡ ಆ ಭಾಗದಲ್ಲಿ ಆದರೆ ಸಿಂಧೂರ್ ಲಕ್ಷ್ಮಣ ಇಸ್ ಪ್ಯೂರ್ಲಿ ವೆಜಿಟೇರಿಯನ್ ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತೇ ಇಲ್ಲ ಆತ ತುಳಸಿಗೇರಿ ಹನುಮನ ಭಕ್ತನಾಗಿರೋದ್ರಿಂದ ಅವನು ನಾನ್ ವೆಜ್ ಅನ್ನ ಬಳಸಲೇ ಇಲ್ಲ ಆದ್ರೆ ಇನ್ನು ನಾಲ್ಕು ಜನ ಅದ್ಭುತವಾದ ನಾನ್ ವೆಜ್ ಪ್ರಿಯರವರು ಸೊ ಅವ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಾನ್ ವೆಜ್ ಹೆಂಗೆ ಅವ್ರು ಇದು ಮಾಡಿದ್ರು ಅಂತಕ್ಕಂಥದ್ದು ಟೇಕ್ ಆಫ್ ಮಾಡ್ತಿದ್ರು ಹೆಂಗ್ ಎತ್ತಾ ಇದ್ರು ಅವರೆಲ್ಲ ಅಂತೇಳಿ ಎರಡನೆಯದು ಆಮೇಲೆ ಸಿಂಧೂರ ಲಕ್ಷ್ಮಣ ಬೇರೆ ಅಂದ್ರೆ ಅಲ್ಲಿ ಈಗಲೂ ಕೂಡ ಗಂಡದಲ್ಲಿ ಕುಮಾರನ ಚರಿತ್ರೆ ಆಗಿರಬಹುದು ಮತ್ತೆ ಹಲಗಲಿ ಬೇಡರ ಚರಿತ್ರೆಗಳಾಗಿರಬಹುದು ಅವೆಲ್ಲ ಕೇಳಿರೋದ್ರಿಂದ ಸಹಜವಾಗಿ ಸ್ತ್ರೀಯರಲ್ಲಿ ಬಹಳಷ್ಟು ಅನುಕಂಪ ಮತ್ತು ಗೌರವ ಇತ್ತು ಸೊ ಎಲ್ಲ ತಾಯಿಯಂದ್ರು ಎಲ್ಲ ಸಮುದಾಯ ಇವತ್ತಿಗೂ ನೀವು ಹೋದ್ರೆ ನೀವು ಆ ಭಾಗದಲ್ಲಿ ಬೇರೆ ಬೇರೆ ಅನ್ಯ ಸಮುದಾಯದ ಉದಾಹರಣೆಗೆ ಬೇರೆ ಬೇರೆ ಜಾತಿಯವರು ಕೂಡ ನಮ್ಮಣ್ಣ ಕುಟುಂಬ ಅದು ಅಂತ ಹೇಳ್ತಾರೆ ಅಂದ್ರೆ ಸಿಂಧೂರ್ ಲಕ್ಷ್ಮಣನ ಆ ತಂಗಿಯವರ ಮಕ್ಕಳಿವರು ಅಂತಾರೆ ಅವ್ರು ನೋಡಿದ್ರೆ ಬೇರೆ ಜಾತಿಯವರು ಬೇರೆ ಸಮುದಾಯದವರು ಆದ್ರೆ ಇವರ ಜಾತಿಗೆ ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಆದ್ರೆ ಅವರು ಆಗ ಮಾಡಿದಂತ ಕೆಲಸಗಳು ಇವತ್ತು ಕೂಡ ಸಿಂಧೂರ ಲಕ್ಷ್ಮಣ ನಮ್ಮಣ್ಣನ ಸಂಬಂಧ ಅವರು ನನ್ನ ತಾಯಿಗೆ ನಮ್ಮಣ್ಣನ ಸಂಬಂಧ ಈಗೆಲ್ಲ ಹೇಳ್ತಕ್ಕಂತ ಜನರು ಈಗಲೂ ನಮ್ಮ ಹತ್ರ ಇದ್ದಾರೆ ಆದ್ರೆ ಸಿಂಧೂರ್ ಲಕ್ಷ್ಮಣನನ್ನ ಯಾಕೆ ಅವರು ಅಷ್ಟು ಇಷ್ಟಪಟ್ಟರು ಅಂದ್ರೆ ಅವತ್ತಿನ ದೌರ್ಜನ್ಯಗಳು ಹೇಗಿತ್ತು ಅಂದ್ರೆ ಅತ್ಯಾಚಾರ ಮತ್ತು ಕೊಲೆಗಳು ಸಹಜವಾಗೇ ಇತ್ತು ಮತ್ತೆ ಬ್ರಿಟಿಷ್ ಜೊತೆಗಿದ್ದಂಥವರೆಲ್ಲರೂ ಕೂಡ ಅವರು ಸ್ವಲ್ಪ ಡಾಮಿನೇಟ್ ಆಗಿದ್ದರು ಅವರ ಹತ್ರ ಬಂದೂಕ ಇತ್ತು ಅವರ ಹತ್ರ ಕಾನೂನಿತ್ತು ಅವರ ಹತ್ರ ಜಗಾತಿ ವಸೂಲು ಮಾಡೋದು ಅಂದ್ರೆ ಟ್ಯಾಕ್ಸ್ ಅನ್ನ ವಸೂಲು ಮಾಡುವಂತ ಒಂದಿಷ್ಟು ಪವರ್ ಇತ್ತು ಇದೆಲ್ಲವೂ ಬ್ರಿಟಿಷರು ಅವರು ಕೊಟ್ಟಿದ್ರು ಆದ್ರೆ ವಾಲೀಕರನಾಗಿ ಅಂದ್ರೆ ಓಲೆಕಾರನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಂಧೂರ್ ಲಕ್ಷ್ಮಣನ ತಂದೆ ಸಾಬುನಾಕ ಮತ್ತೆ ಸಿಂಧೂರ್ ಲಕ್ಷ್ಮಣನಿಗೆ ಅದು ಟ್ರಾನ್ಸ್ಫರ್ ಆಗೋಯ್ತು ಅವನು ಕೂಡ ಓಲೆಕಾರನಾಗಿ ಕೆಲಸ ಮಾಡ್ತಾ 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 ಇದ್ದ ಆದರೆ ಗಾಂಧೀಜಿಯವರ ವಿಷಯಗಳು ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡವರು ಅಂದ್ರೆ ಮುಂಬೈ ಪ್ರಾಂತ್ಯದಿಂದ ಬಂದಿರತಕ್ಕಂಥ ಎಲ್ಲ ವಿಷಯಗಳು ಅವೆಲ್ಲವೂ ಕೂಡ ಇವರಿಗೆ ಮುಟ್ತಾ ಇತ್ತು ಏನು ಅಂದ್ರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದೊಡ್ಡ ಮಟ್ಟದ ಒಂದು ಇದನ್ನ ರೆವಲ್ಯೂಷನ್ ಕ್ರಾಂತಿಯನ್ನ ಮಾಡಿದ್ದಾರೆ ಆರಂಭ ಮಾಡಿದ್ದಾರೆ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಸೊ ಸತ್ಯಾಗ್ರಹ ಅಂದ ತಕ್ಷಣ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸತ್ಯಾಗ್ರಹವನ್ನು ಮೊಟ್ಟ ಮೊದಲಿಗೆ ಆರಂಭಿಸಿದವರು ಮಹಾತ್ಮ ಗಾಂಧೀಜಿಯವರು ಸೊ ಮಹಾತ್ಮ ಗಾಂಧೀಜಿಯವರು ಹಾಕಿ ಕೊಟ್ಟಂತ ಸತ್ಯಾಗ್ರಹ ಈಗ ಎಲ್ಲದಕ್ಕೂ ಕೂಡ ಸತ್ಯಾಗ್ರಹ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಅಂತ ಎಲ್ಲ ಮಠಾಧೀಶರು ಅವರಿವರು ಮಾಡ್ತಲೇ ಇದ್ದಾರೆ ಆದ್ರೆ ಗಾಂಧೀಜಿ ಹಾಕಿ ಕೊಟ್ಟಿದ್ದು ಈ ದೇಶದ ಉಪ್ಪು ಸಾಲ್ಟ್ ಏನಿದೆ ಆ ಸಾಲ್ಟ್ಗೆ ತೆರಿಗೆಯನ್ನ ವಿಧಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಮೊಟ್ಟ ಮೊದಲನೆಯದಾಗಿ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದಂತ ಅಂದಿನ ಚಳವಳಿಯೇ ಸತ್ಯಾಗ್ರಹ ಸೊ ಆ ಸತ್ಯಾಗ್ರಹದ ವಿಷಯಗಳು ಇಲ್ಲಿಗೂ ಕೂಡ ಬರ್ತಾ ಇತ್ತು ಬೆಳಗಾವಿ ಮುಖಾಂತರ ಸಿಂಧೂರ ಜತ್ತ ಜಮಖಂಡಿ ಹೀಗೆ ಈ ಕಡೆ ಅಪ್ಟು ಧಾರವಾಡ ತನಕ ಬರ್ತಾ ಇತ್ತು
ಬೆಳಗಾವಿ ಕೂಡ ಒಂದು ಕಂಟೋನ್ಮೆಂಟ್ ಮತ್ತೆ ಧಾರವಾಡ ಕೂಡ ಒಂದು ಕಂಟೋನ್ಮೆಂಟ್ ಬೆಂಗಳೂರು ಕೂಡ ಒಂದು ಕಂಟೋನ್ಮೆಂಟ್ ಈಗ ಬ್ರಿಟಿಷರ ವಸಾಹತುಗಳು ಅಲ್ಲೆಲ್ಲ ಬಹಳಷ್ಟಿದ್ದವು ಆದರೆ ಬಹಳ ಮುಖ್ಯವಾಗಿ ಬೆಳಗಾವಿ ರೆಜಿಮೆಂಟ್ನಲ್ಲಿ ಇದ್ದಂತ ಇತ್ತಲ್ಲ ಈ ಭಾಗದಲ್ಲಿ ಟ್ರೈಬಲ್ಸ್ ಎಲ್ಲ ಜಾಸ್ತಿ ಇದ್ದವು ಕಾಕತಿ ಆಗಿರಬಹುದು ಹುಕ್ಕೇರಿ ಆಗಿರಬಹುದು ಸಂಕೇಶ್ವರ ಆಗಿರಬಹುದು ಗೋಕಾಕ್ ಆಗಿರಬಹುದು ಘಟಪ್ರಭಾ ಆಗಿರಬಹುದು ಈ ಭಾಗದಲ್ಲಿ ಇವತ್ತಿಗೂ ಹೋದ್ರೆ ನಿಮಗೆ ಆ ನೆರಳೇನಿದೆಯಲ್ಲ ಅದು ಇವತ್ತಿಗೂ ಕೂಡ ಕಾಣುತ್ತೆ ಅಲ್ಲಿ ಇವತ್ತು ಕೂಡ ಸೊ ಜನ ಸೊ ಫಿಸಿಕಲಿ ಬಹಳಷ್ಟು ಟಫ್ ಇರ್ತಾರೆ ಅವರು ಮೆಂಟಲಿ ಅವ್ರಿಗೇನು ಗೊತ್ತಿರೋದಿಲ್ಲ ಅವರಿಗೆ ಹೇಳಿದ್ದೇನು ಕೆಲಸ ಅಷ್ಟನ್ನು ಪ್ರಾಮಾಣಿಕವಾಗಿ ಮಾಡಬಲ್ಲಂತ ಜನರು ಅಭಿಮಾನಿಗಳು ಬಹಳ ವಿಶೇಷವಾಗಿ ಅಭಿಮಾನಿಗಳು ಸಿಂಧೂರ ಲಕ್ಷ್ಮಣನನ್ನ ಇವತ್ತು ಕೂಡ ಪೂಜೆ ಮಾಡತಕ್ಕಂತ ಜನರು ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ಇದ್ದಾರೆ ಅನ್ನೋದು ಒಂದು ಎರಡನೇದು ಅವನು ಕುಳಿತು ಎದ್ದೋಗಿರೋ ಜಾಗಗಳನ್ನ ಗುಡಿಯಾಗಿ ಪರಿವರ್ತನೆ ಮಾಡಿ ಪೂಜಿಸತಕ್ಕಂತ ಜನರು ಕೂಡ ಇದ್ದಾರೆ ಅವನು ಸಾಮಾನ್ಯ ಮನುಷ್ಯ ಆದರೆ ಅವರ ವಿಚಾರದಲ್ಲಿ ಅವನು ದೈವ ಸ್ವರೂಪಿ ಆಗಿರತಕ್ಕಂಥವನು ಸಿಂಧೂರ ಲಕ್ಷ್ಮಣ ಅವರ ವೈಯಕ್ತಿಕ ಬದುಕು ಹೇಗಿತ್ತು ಹಾಗಾದ್ರೆ ಬಹಳ ಅದ್ಭುತವಾದ ರೊಮ್ಯಾಂಟಿಕ್ ಜರ್ನಿ ಸಿಂಧೂರ ಲಕ್ಷ್ಮಣನ ಲೈಫ್ ಅಲ್ಲಿ ನಡೆದದ್ದು ನಾವು ಸಿನಿಮಾದಲ್ಲಿ ಯೂಶ್ವಲಿ ನಾವು ಸ್ಟೋರಿ ಬೋರ್ಡ್ ಎಲ್ಲ ಮಾಡುವಾಗ ಸಿನಿಮಾ ಹೀರೋಯಿನ್ ಹಿಂಗ್ ಬಂದ್ಲು ಹಿಂಗ್ ಕಂಡ್ಲು ಹಿಂಗೆಲ್ಲ ಖಂಡಿತ ನಾವು ಕೇಳಿದ್ವಿ ಆಮೇಲೆ ನೋಡಿದ್ವಿ ಆದರೆ ಅವನು ನೋಡಿದಂತ ಲವ್ ಎಪಿಸೋಡ್ ಏನಿತ್ತಲ್ಲ ಸಿಂಧೂರ ಲಕ್ಷ್ಮಣ ಲವ್ ಎಪಿಸೋಡ್ಸ್ ನಾನು ಬೇರೆ ಯಾವ ಭಾಷೆಗಳಲ್ಲೂ ನೋಡಿಲ್ಲ ಆದರೆ ಅಷ್ಟು ಚೆನ್ನಾಗಿ ಆತ ಅಷ್ಟು ರೊಮ್ಯಾಂಟಿಕ್ ಇದ್ನ ಅಂತಕ್ಕಂಥದ್ದು ಒಂದು ಫ್ರೀಡಮ್ ಫೈಟರ್ ಒಂದು ರೀತಿ ಆದರೆ ರೊಮ್ಯಾಂಟಿಕ್ ಇದ್ನ ಆತ ಸೊ ಆಕೆ ಚಂದ್ರಿ ಅಂತ ಅವರ ಹುಡುಗಿಯನ್ನು ಅವನು ಹೇಗೆ ಅವನು ಪ್ರೀತಿಸ್ದ ಹೇಗೆ ಅವನು ಅವನ ಬದುಕನ್ನು ಕಟ್ಕೊಂಡ ಆಮೇಲೆ ಅವರ ದುರಂತಗಳು ಹೇಗೆ ನಡೆದೋಯ್ತು ಅವರಿಬ್ಬರ ಮಧ್ಯೆ ಸೊ ಏನೆಲ್ಲ ಘಟನೆಗಳು ನಡೀತು ಅದೆಲ್ಲ ಬಹಳ ವಿಶೇಷವಾಗಿರತಕ್ಕಂಥದ್ದು ಚಂದ್ರವ್ವ ಮತ್ತೆ ಚಂದ್ರಿ ಹೆಸರು ಕೂಡ ಅವರು ಅವರ ಸಹೋದರ ಸಂಬಂಧಿಗಳು ಇವತ್ತು ಕೂಡ ಮುಂಬೈಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಅವರಿಲ್ಲ ಅವ್ರು ಕೂಡ ಕುಟುಂಬದವ್ರು ಇಲ್ಲ ಅಂತಂದ್ರು ಆದ್ರೆ ಅವ್ರು ಇದ್ದಾರೆ ಆದರೆ ಸಿಂಧೂರ ಲಕ್ಷ್ಮಣನ ವೈಯಕ್ತಿಕ ಬದುಕುಗಳನ್ನು ತಗೊಂಡೋದ್ರೆ 6.9 feet ಎತ್ತರದ ಮನುಷ್ಯ ಬಹಳ ಬಿಗಿಯಾಗಿರ್ತಕ್ಕಂಥ ಕಟ್ಟುಮಸ್ತಾಗಿರ್ತಕ್ಕಂಥ ಬಹಳ ಬಿಗಿಯಾದ ಕಂಠ ಇರತಕ್ಕಂಥ ಆಮೇಲೆ ಸೊಂಟವು ಬಿಗಿಯಾಗಿರ್ತಕ್ಕಂಥ ಮನುಷ್ಯ ಸೊ ಅವನಿಗೆ ಸೊಂಟ ಯಾಕಷ್ಟು ಬಿಗಿಯಾಗಿತ್ತು ಆಂಜನೇಯನ ವರಪ್ರಸಾದ ಒಂದು ದಿನದಲ್ಲಿ ಬೆಳಗ್ಗೆ 6 to 12 ಒಳಗಡೆ ಅವನು ತೆಂಗಿನ ಗಿಡ ನೆಡ್ಲಿಕ್ಕೆ ಸುಮಾರು 250 ತಗ್ಗುಗಳನ್ನು ಗುಂಡಿಗಳನ್ನು ಅವನು ಕೇವಲ 4 hours ತೆಗೆದಿದ್ದ ಒಬ್ಬನೇ ಅಂತಕ್ಕಂಥದ್ದು ಅಲ್ಲಿಂದ ರೈತರು ನಮಗೆ ದಾಖಲೆ ಮಾಡಿಕೊಟ್ರು ಅಂದರೆ ಅಷ್ಟು ಬೇಗ ವರ್ಕ್ ಮಾಡ್ತಾ ಇದ್ದ ಅಷ್ಟು ಆಳಕ್ಕೆ ನಿಮಗೆ ತೆಂಗಿನ ಮರಗಳನ್ನು ಇಳಿಸುವಾಗ 3 to 4 ಗುಂಡಿಗಳ 5 ಗುಂಡಿಗಳನ್ನು ಆತ ಒಬ್ಬನೇ 4 hours 250 to 300 ಗುಂಡಿಗಳನ್ನು ಅವನು ಮಾಡ್ತಾ ಇದ್ದ ಅಂತ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಒಬ್ಬ ಸಿಂಧೂರ ಲಕ್ಷ್ಮಣ ಆದರೆ ಅವರ ಜನರೇಷನ್ ಅವರು ಅಂದರೆ ಅವ್ರ ಮಗ ಸಾಬುನಾಕ ಅಂದರೆ ಸಾಬುನಾಕನ ಮಗ ಲಕ್ಷ್ಮಣ ಲಕ್ಷ್ಮಣನ ಮಗ ಸಾಬುನಾಕ ಸಾಬುನಾಕನ ಮಗ ಭೀಮನಾಕ ಭೀಮನಾಕನ ಮಕ್ಕಳು ಈಗ 2 grandsons ಲಕ್ಷ್ಮಣ ಆಮೇಲೆ ರಾಮ ಅವರಿಬ್ಬರು ಕೂಡ ಆತರ ಫಿಸಿಕಲ್ ಇಲ್ವೇ ಇಲ್ಲ ಲಕ್ಷ್ಮಣ ಒಬ್ಬರೇ ಫಿಸಿಕಲ್ ಇದ್ರು ಅದಾದ ನಂತರ ಸಾಬುನಾಕ ತುಂಬಾ ಶಾರ್ಟ್ ಇದ್ರು ಮತ್ತೆ ಮೊಮ್ಮಗ ಲಕ್ಷ್ಮಣ ಇದ್ರಲ್ಲ ಅವರು ಬಹಳ ಎತ್ತರ ಮತ್ತಿದ್ರು ಅವರು ಕೂಡ ಸಿಂಧೂ ಲಕ್ಷ್ಮಣ ನಾಟಕಗಳನ್ನ ಆಡ್ತಾ ಇದ್ರು ಅವರು ಕೂಡ ಎತ್ತರ ಇದ್ರು ಅಷ್ಟೇ ಅಜಾನುಭಾವು ಶರೀರ ಇತ್ತು ಆದರೆ ಈಗಿರ್ತಕ್ಕಂಥವ್ರು ಎಲ್ಲ 4.5 feet ಅಷ್ಟೇ ಅವರಿರೋದು ಆದರೆ ಆ ಸಿಂಧೂರ ಲಕ್ಷ್ಮಣ 6.9 feet ಇದ್ದಂತ ಸಿಂಧೂರ ಲಕ್ಷ್ಮಣ ಜೊತೆಗೆ ಅವನ ಜೊತೆಗೆ ಸಹಚರನಾಗಿ ಅವರ ತಾಯಿಯ ಅಣ್ಣನ ಮಕ್ಕಳಾಗಿರ್ತಕ್ಕಂಥವ್ರು ಸೊ ನರ್ಸ್ಯ ಏನಿದ್ದಾನೆ ತುಂಬಾ ಟಫ್ ಗೈ ಅವರು ನರ್ಸ್ಯ ಅವರು ಈ ಎಸ್ಪೆಷಲಿ ಸಿಂಧೂರ ಎಪಿಸೋಡ್ಸ್ ಅಲ್ಲಿ ನಿಮಗೆ ನರ್ಸ್ಯ ಅನ್ನೋ ಒಂದು ಪಾತ್ರ ಇದೆಯಲ್ಲ ಅದು ನಿಜವಾಗಲೂ ವಿಭಿನ್ನ ಅದು ಸಾಬು ಗೋಪಾಲ ದುಂಡಪ್ಪ ವಿಚಿತ್ರವಾದ ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ಅವರು ಜನಮಾನಸದಲ್ಲಿ ಇನ್ನೂ ಕೂಡ ಹಾಗೆ ಉಳಿದ್ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಬಹಳ ಸಂತೋಷ ಸಂಗತಿ ಅಂದ್ರೆ ಸೊ ನಮಗೆ ಸಿಂಧೂರ ಲಕ್ಷ್ಮಣನಿಗೆ ಅವರು ಕೊನೆಯವರೆಗೂ ಜೊತೆ ಜೊತೆಯಾಗಿ ಸಾಗಿದ್ರು ಎಲ್ಲಾ ಏರುಪೇರುಗಳನ್ನ ಎಲ್ಲ ಅಡಚಣೆಗಳನ್ನೆಲ್ಲವನ್ನು ದಾಟ್ಕೊಂಡು ಜೊತೆಗೆ ಬಂದರು ಸಿಂಧೂರ ಲಕ್ಷ್ಮಣ ವೈಯಕ್ತಿಕವಾಗಿ ಇಡೀ ಸಿಂಧೂರ ಮತ್ತು ಸುತ್ತಮುತ್ತಲ ಗ್ರಾಮಗಳೇನಿದಾವೆ ಅಲ್ಲೆಲ್ಲ ಹೋದ್ರೆ ಪ್ರತಿಯೊಂದು ಮನೆಯಲ್ಲೂ ಸಿಂಧೂರ ಲಕ್ಷ್ಮಣ ಹೇಗೆ ಅಂದ್ರೆ ಸ್ವಂತ ಅಣ್ಣ ನೀವು ಯಾವುದೇ ಮನೆಗೆ ಹೋಗಿ ನಮ್ಮ ಅಣ್ಣನ ಕುಟುಂಬನೇ ಸಿಂಧೂರ ಲಕ್ಷ್ಮಣ ಅಂತಾರೆ ನಮ್ಮ ಅಣ್ಣನ ಕುಟುಂಬ ಸಿಂಧೂರ ಲಕ್ಷ್ಮಣ ನಾನು ಹೇಳ್ತಿರೋದು ಜಾತಿ ಮತ್ತು ಧರ್ಮ ಎರಡನ್ನು ಮೀರಿ ಸಿಂಧೂರ ಲಕ್ಷ್ಮಣ ಅಷ್ಟೂ ಜನರನ್ನ ಅವನು ಪ್ರೇಮಿಸ್ತಾನೆ ಅಷ್ಟೂ ಜನರಿಗೆ ಪ್ರೀತಿಯನ್ನ ಕಟ್ಕೊಡ್ತಾನೆ ಎಲ್ಲರಿಗೂ ಕೂಡ ಸೋದರತ್ವ ಭಾವಗಳನ್ನ ತುಂಬಿಕೊಟ್ಟಂತ ಆ ಉತ್ತರ ಕರ್ನಾಟಕದ ಅಷ್ಟು ದೊಡ್ಡ ಅಜಾತ ಶತ್ರು ಸಿಂಧೂರ ಲಕ್ಷ್ಮಣ ಅಂತ ಸಿಂಧೂರ ಲಕ್ಷ್ಮಣನೇ ದೇಶಕ್ಕೆ ಹತ್ತಿರತಕ್ಕಂತ ಒಂದು ಸಣ್ಣ ಫಂಗಸ್ ಅನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ತನ್ನ ಕ್ಷೇತ್ರದಲ್ಲಿ ಅದರ ವಿರುದ್ಧ ದನಿ ಎತ್ತಿ
ಬಂಡಾಯದ ಕಹಳೆಯನ್ನ ಮೊಳಗಿಸಿದಂಥ ಸಿಂಧೂರ ಲಕ್ಷ್ಮಣನ ಸಾವು ಅದು ಹುತಾತ್ಮರ ಪಟ್ಟಿಗೆ ಸೇರಿಸ್ಬಿಡ್ತಾವ್ರನ್ನ. ಸೊ ಅದರ ಸಾವಿನ ಬಗ್ಗೆ ನಾನು ಕೊನೆಗೆ ಹೇಳ್ತೀನಿ ನಿಮಗೆ. ನೀವು ನಾವು ಸಿನಿಮಾದಲ್ಲಿ ಸ್ಕ್ರಿಪ್ಟ್ ನೋಡುವಾಗಲೂ ಕೂಡ ಆ ಥರದ ಸಾವು ನೀವೆಲ್ಲೂ ಕೇಳಿರೋದಿಲ್ಲ. ಅದು ಹೆಂಗೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಳೋಕ್ಕಾಗೋದಿಲ್ಲ, ಅವರ ರೊಮ್ಯಾಂಟಿಕ್ ಜರ್ನಿ ಇಮ್ಯಾಜಿನೇಷನ್ ಮಾಡ್ಕೊಳೋಕ್ಕಾಗೋದಿಲ್ಲ. ನರಸಪ್ಪನಂತೂ ನೀವು ಅದ್ಭುತವಾದ ಕಥೆ ನರಸಪ್ಪಂದು. ಆಮೇಲೆ ದುಂಡಪ್ಪನಂತೂ ಬಹಳ ರೋಚಕ, ಅವನು ಹೆಂಗಿದ್ದ, ಅವನು ಎಷ್ಟು ಇದರಾಗಿದ್ದ ಅಂತೇಳಿ. ಸಾಬು ಗೋಪಾಲ ಅಂತೂ ನಕಲ ಸಾದೇವ, ಪ್ರಿಡಿಕ್ಟ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಜಾಗ ಹಿಂಗಿದೆ, ಪಕ್ಕ ಹಿಂಗಿದೆ ಎಲ್ಲ ಹೇಳ್ತಾ ಇದ್ರು ಅವರೆಲ್ಲರೂ ಕೂಡ. ಅದರ ಜೊತೆಗೆ ಪ್ಯಾರಲಲ್ ಟ್ರ್ಯಾಕ್ ಇದೆಯಲ್ಲ ಬೇಕಾದಷ್ಟು, ಅಂದರೆ ಒಬ್ಬ ಹೀರೋ ಇದ್ದರೆ ಈ ಕಡೆ ವಿಲನ್ ಇರುತ್ತೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ತದೆ, ಹೀರೋಯಿನ್ ಇರ್ತಾರೆ, ಅಮ್ಮ ಇರ್ತಾರೆ, ಅಪ್ಪ ಇರ್ತಾರೆ, ದೊಡ್ಡಪ್ಪ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಜಾತ್ರೆ ಇರುತ್ತೆ, ಆಮೇಲೆ ಲೂಟಿ ಮಾಡಿ ದುಡ್ಡು ಇರ್ತದೆ, ಗೋಲ್ಡ್ ಇರ್ತದೆ, ಇಂಥವನ್ನೆಲ್ಲ ಈ ಸಂಬಂಧಪಟ್ಟದ್ದೆಲ್ಲವನ್ನು ಕೂಡ ಒಟ್ಟಾರೆ ವಿಷಯಗಳನ್ನು ಸುದೀರ್ಘವಾಗಿ ಕರ್ಕೊಂಡು ಹೋಗಬೇಕಾಗಿದೆ ನಾವು. ಆದರೆ ನಾವು ಸಿನಿಮಾ ಅಂತ ಬಂದಾಗ ಸಿನಿಮಾಗೆ ಬೇಕಾಗಿರತಕ್ಕಂಥ ಕಮರ್ಷಿಯಲ್ ಎಲಿಮೆಂಟ್ಗಳನ್ನು ನಾವು ಹೇಗೆ ಪ್ರಿಡಿಕ್ಟ್ ಮಾಡಿ ಹೇಗೆ ನಾವು ಫಿಕ್ಷನ್ಗಳನ್ನು ನಾವು ಹುಟ್ಟಾಕೊಂಡು ಅದನ್ನು ಬರೆದು ನಾವು ಅದನ್ನು ವಿಷುಯಲ್ಲಿಗೆ ನಾವು ತಗೊಂಡು ಹೋಗ್ತೀವಿ, ಟೇಕ್ ಆಫ್ ಮಾಡ್ತೀವಿ, ಅವಾಗ ಜನಗಳು ನೋಡಿ ಅಬ್ಬಾಬಾ ಅಂತ ಏನಂತಾರೆ, ಆಡಿಯನ್ಸ್ ಕ್ಲಾಪ್ಸ್ ಆಗ್ತಾರೆ. ಸೊ ಇದಕ್ಕಿಂತ ಬಹಳ ವಿಶೇಷ ಏನು ಅಂದರೆ ಅವೆಲ್ಲವೂ ಕೂಡ ನಾವು ಸಿನಿಮಾಗೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಅವರೇ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಸಿನಿಮಾಗೋಸ್ಕರ ನಾವು ಮತ್ತೆ ಇಮ್ಯಾಜಿನೇಷನ್ ಬಂದು ಅದನ್ನು ಮತ್ತೆ ಬರೀತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಎಲ್ಲದೂ ಕೂಡ ಹಳೆಯ ಸಿನಿಮಾಗಳನ್ನು ನೋಡು, ಹೊಸ ಇದಕ್ಕೆ ಮಾಡು, ಹಿಂಗೆ ಮಾಡು ಮಾಡ್ತಾರೆ. ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನನ್ನ ಜರ್ನಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಕಥೆಗಳನ್ನು ನೀವು ನೋಡಬಹುದು. ನೀವು ಹುಡುಕೋ ಪ್ರಯತ್ನಗಳನ್ನು ಮಾಡಿದರೆ ನಿಜವಾಗ್ಲೂ ಅದ್ಭುತವಾದ ಪಾತ್ರಗಳು, ಅದ್ಭುತವಾದ ಕಥೆಗಳು. ನಾನೇನು ಈ ಕೂತು ನಾನು ಮಾತಾಡ್ತಾ ಇದ್ದೀನಿ, ಇದು 1353 ದಾನಪ್ಪ ನಾಯಕ ಕೊಟ್ಟ ಕೊಡುಗೆಯಾಗಿ ಕೊಟ್ಟಂತ ಹಳ್ಳಿ ದಾನಪ್ಪ ನಾಯಕ. 1353 ವಿಜಯನಗರ ಸಾಮ್ರಾಜ್ಯ, ದಾನಪ್ಪ ನಾಯಕ ಕೊಡುಗೆಯಾಗಿ ಕೊಟ್ಟಂತ ಹಳ್ಳಿ ಕೊಡುಗೆ ಹಳ್ಳಿ. ಇವತ್ತು ಕೂಡ ಶಾಸನ ಇದೆ, ಅಂದ್ರೆ ಇಲ್ಲಿ ಕೂಡ ನಾ ಕೂತರ ಜಾಗದಲ್ಲೂ ಒಂದು ಇತಿಹಾಸ ಇದೆ. ಹಾಗಿದ್ದಾಗ ನಾವು ಬೆಂಗಳೂರಿನಲ್ಲೇ ನಾವು ಇಷ್ಟು ಸರೌಂಡಿಂಗ್ ಅಲ್ಲಿ ಇಷ್ಟು ನೋಡಬಹುದು. ನಾವು ದೂರದ ಉತ್ತರ ಕರ್ನಾಟಕಕ್ಕೆ ಅಂತ ಹೋದಾಗ ಮನೆ ಮನೆಯಲ್ಲೂ ನೋಡಬಹುದು. ಒಂದು ಕಲ್ಲನ್ನ ನೀವೇನಾದರೂ ಧಾರವಾಡದಲ್ಲಿ ಥ್ರೋ ಮಾಡಿದರೆ, ಬಿಸಾಕಿದ್ರೆ ಅದು ಕಲಾವಿದರ ಮನೆ ಮೇಲೆ ಬೀಳುತ್ತೆ ಹೊರತು ಬೇರೆ ಎಲ್ಲೂ ಬೀಳಲ್ಲ ಅಂತ ದಾರಾ ಬೇಂದ್ರೆ ಹೇಳ್ತಾ ಇದ್ರು. ನೀವು ಬಿಜಾಪುರಕ್ಕೆ ಆ ಕಡೆ ಹೋದ್ರೆ ನೀವು ಯಾವುದೇ ಕಲ್ಲೆಸಿದ್ರು ಒಬ್ಬ ಶೂರನ್ ಮನೆ, ಒಬ್ಬ ಧೀರನ್ ಮನೆ, ಒಬ್ಬ ಪರಾಕ್ರಮಿ ಮನೆಯಲ್ಲೇ ಒಬ್ಬ ಗಂಡಸು ಅಂತ ಏನಿರ್ತದೆ, ಗಟ್ಟಿ ಮನುಷ್ಯ ಏನಿರ್ತಾನೆ, ಅವ್ರ ಮನೆ ಮೇಲೆಯೇ ಬೀಳದು. ಅಷ್ಟು ನಿಮಗೆ ಉತ್ತರ ಕರ್ನಾಟಕದ ಮಣ್ಣೇನಿದೆಯಲ್ಲ ಅದನ್ನು ಇಬ್ಬಾಗ ಮಾಡಬಾರ್ದು. ನಾವು ಕರ್ನಾಟಕ ಅಖಂಡ ಕರ್ನಾಟಕ ಒಂದೇನೆ, ಆದರೆ ನಾವು ಸರಳವಾಗಿಲ್ಲ ಅರ್ಥವಾಗಲಿನ ಕಾರಣಕ್ಕೆ ಉತ್ತರ ಕರ್ನಾಟಕ ಪಶ್ಚಿಮ ಪೂರ್ವ ಇದೆಲ್ಲ ಇಬ್ಬಾಗ ಮಾಡಿದ್ವಿ ನಾವು. ಆದರೆ ಅಖಂಡ ಕರ್ನಾಟಕದಲ್ಲಿ ಬಿಜಾಪುರ ಮತ್ತು ಆ ಭಾಗಕ್ಕೆ ಹೋದ್ರೆ ನಿಮಗೆ ಬಳ್ಳಾರಿ ಚಿತ್ರದುರ್ಗ ಎಲ್ಲ ಹೋದ್ರೆ ಅಲ್ಲಿ ನಿಮಗೆಲ್ಲವೂ ಕೂಡ ದ ಒರಿಜಿನಲ್ ಸೀಡ್ ಅಂತ ಏನಿದೆ ಅವೆಲ್ಲ ನೀವು ನೋಡಬಹುದು, ಆ ಬ್ರೀಡ್ಸ್ ನೋಡ್ಬೋದು ನೀವು. ಸೊ ಬೆಂಗಳೂರಲ್ಲಿ ಇಲ್ಲ ಅಲ್ಲ, ಬೆಂಗಳೂರಲ್ಲಿ ಇದೆ ಅದೆಲ್ಲವೂ ಕೂಡ ಇದೆ. ಆದರೆ ಆ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ಕಲ್ಲೆಸಿದ್ರು ಒಬ್ಬ ಪರಾಕ್ರಮಿ ಮನೆ ಮೇಲೆ ಬೀಳ್ತಕ್ಕಂಥದ್ದು ನಾವು ನೋಡಬಹುದು. ಆದರೆ ವೈಯಕ್ತಿಕ ಬದುಕು, ಸಿಂಧೂರ್ ಲಕ್ಷ್ಮಣನ ವೈಯಕ್ತಿಕ ಬದುಕೇನಿದೆ, ಬದುಕಿಗೆ ನಾವೀಗ ಬರೋಣ. ಸಿಂಧೂರ್ ಲಕ್ಷ್ಮಣ ಅಪ್ಪಟ ವೆಜಿಟೇರಿಯನ್ ಏನು ಗೊತ್ತಾಯ್ತು, ಸಸ್ಯಹಾರಿ. ಸೊ ಇವರು 4 ಜನ ಪಕ್ಕಾ ಮಾಂಸಾಹಾರಿ. ಹಾಗಾದ್ರೆ ಕಾಡಲ್ಲಿದ್ದರು ಇವರು, ಮದ್ಯಪಾನ ಇವೆಲ್ಲ ಮಾಡ್ತಾ ಇದ್ರ, ಆ 4 ಜನ ಇದ್ರು, ಆದರೆ ಇವನಿಲ್ಲ. ಅಂದರೆ ಈತನಿಗೆ ಯಾವುದೇ ಬೇರೆ ಬೇರೆ ಚಟಗಳು ಇರಲಿಲ್ಲ, ಅಭ್ಯಾಸಗಳು ಅವ್ಯಾಸಗಳು ಇರಲಿಲ್ಲ. ಈತನಿಗೆ ಒಂದೇ ಒಂದು ಇದ್ದಿದ್ದು, ತನ್ನನ್ನು ನಂಬಿರತಕ್ಕಂಥ ಅಷ್ಟೂ ಜನಗಳನ್ನು ನಾನು ರಕ್ಷಣೆ ಮಾಡಬೇಕು, ಅವರಿಗೆ ಆಶ್ರಯ ಕೊಡಬೇಕು, ಅವರಿಗೆ ನಾನು ಪೋಷಕನಾಗಿ ನಿಲ್ಲಬೇಕು, ಅವರ ಕಷ್ಟ ಸುಖಗಳಿಗೆ ನಾನು ಅಣ್ಣನೋ ತಮ್ಮನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಆಗಬೇಕು ಅಂತಕ್ಕಂಥದ್ದು ಅವನಿಗೆ ಆಸಕ್ತಿ ಇತ್ತು. ಹಾಗಾಗಿ ಈ ಎಸ್ಪೆಷಲಿ ಈ ಲಕ್ಷ್ಮಣನ ಥಾಟ್ಸ್ ಏನಿತ್ತು, ಇದು ಎಲ್ಲ ಜನಗಳ ಕಷ್ಟ ಸುಖಗಳಿಗೋಸ್ಕರನೇ ಇವನು ಹುಟ್ಟಿದಾನೇನೋ ಅನ್ನೋಕ್ಕೆ ಅದು ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ದು. ಲಕ್ಷ್ಮಣ ಹಾಗೆ ಅವರಲ್ಲಿ ವಿಲೀನವಾಗ್ತಾ ಬಂದ, ಅವರ ಕಷ್ಟ ಸುಖಗಳಿಗೆ ಕಷ್ಟ ಸುಖಗಳಿಗೆ ಅವನು ಹೊಂದಾಣಿಕೆ ಮಾಡ್ತಾ 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 ಬಂದ. ಹಾಗಾದರೆ ನಿಮಗೆ ಅವರ ಸಂಪರ್ಕದಲ್ಲಿದ್ದಂಥ ಹಲವಾರು ಕುಟುಂಬಗಳು, ಅಂದರೆ ಸಿಂಧೂರ ಗ್ರಾಮದಲ್ಲಾಗಿರ್ಬೋದು, ಪಕ್ಕದಲ್ಲಿ ಕಲ್ಲೊಳ್ಳಿಗೂ ಆಗಿರ್ಬೋದು, ಆಮೇಲೆ ತೆಗ್ಗಿ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಗ್ರಾಮಗಳು, ನಿಮಗೆ ಬೇಕಾದಷ್ಟು ಗ್ರಾಮಗಳಿದೆ. ಆ ಗ್ರಾಮಗಳಲ್ಲೆಲ್ಲವೂ ಕೂಡ ದೇವಸ್ಥಾನಗಳಲ್ಲಿ ಇವತ್ತಿಗೂ ಕೂಡ ಸಿಂಧೂರ್ ಲಕ್ಷ್ಮಣನ ಈ ಚಿತ್ರವನ್ನು ದೇವಸ್ಥಾನಗಳಲ್ಲಿ ಹಾಕಿದ್ದಾರೆ. ಮೂಲ ದೇವರು ಬೇರೆ ಇದ್ರು ಕೂಡ ಪಕ್ಕದಲ್ಲಿ ಈ ಥರ ಒಂದು ಫೋಟೋ ಹಾಕಿರ್ತಾರೆ. ನಿಮಗೆ ಗೋಕಾಕಿಂದ ನಿಮಗೆ ಅಂದರೆ
ಇಂದಲಗ ಜೈಲಿಂದ ದಾಟಿ ಗೋಕಾಕಲ್ಲಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅವರು ಮೊಟ್ಟ ಮೊದಲನೇದಾಗಿ ಬಂದದ್ದು ಹರಬಾವಿಗೆ. ಇವತ್ತು ನೀವು ಹರಬಾವಿಗೆ ಹೋದರೆ ಹರಬಾವಿಯಲ್ಲಿ ಒಂದು ಮಠ ಇದೆ, ಬಹಳ ದೊಡ್ಡ ಕ್ಷೇತ್ರ ಅದು ಹರಬಾವಿ ಕ್ಷೇತ್ರ. ಹರಬಾವಿಯ ಗುರುಗಳು ಸೊ ಲಕ್ಷ್ಮಣನಿಗೆಲ್ಲದೂ ಕೂಡ ಬ್ಲೆಸ್ಸಿಂಗ್ ಮಾಡ್ತಾರೆ. ಆಮೇಲೆ ಹರಬಾವಿಯ ಗುರುಗಳಿಗೆ ದೇಶದಲ್ಲಿ ನಡೀತಿರ್ತಕ್ಕಂಥ ಅನೇಕ ಸತ್ಯ ಸಂಗತಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟದ ವಿಷಯಗಳು ಎಲ್ಲವೂ ಕೂಡ ಗೊತ್ತಿರುತ್ತೆ. ಅಂತಹ ಮಹಾತ್ಮರು ಅವರು ಸಿಂಧೂರು ಲಕ್ಷ್ಮಣ ಮತ್ತು ಈ ಯುವಕರ ತಂಡಕ್ಕೆ ಈ ಸ್ವಾತಂತ್ರ್ಯ ಸಂಗ್ರಾಮದ ವಿಷಯಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ತಾ ಬಿಡಿಸ್ತಾ ಹೇಳ್ಬರ್ತಾರೆ. ಇವತ್ತು ಹೋದ್ರೆ ನೀವು ಹರಬಾವಿ ನೋಡ್ಬೋದು. ಹರಬಾವಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ 2006 ಹೋದಾಗ ಹರಬಾವಿಯಲ್ಲಿ ಗುರುಗಳ ಜೊತೆಗಿದ್ದಂಥ ಒಂದು ಲೈವ್ ಫೋಟೋ ಇತ್ತು. ಆ ಲೈವ್ ಫೋಟೋ ನೀವು ಇಸ್ಕೊಳ್ಳಿ ಅಂತ ಹೇಳಿದ್ರು. ನಾನು 2006 ಟ್ರೈ ಮಾಡ್ತಿದ್ದೇನೆ, ಆ ಫೋಟೋ ನನಗೆ ಸಿಕ್ಕಲೇ ಇಲ್ಲ. ಸಿಂಧೂರು ಲಕ್ಷ್ಮಣನ ಫೋಟೋ ನೀವು ಯಾರಿಗಾದ್ರೂ ಸಿಕ್ಕಿದೆ ಅಂದರೆ ಅದು ಒಂದು ಆಫ್ಟರ್ ಡೆತ್. ಸಿಂಧೂರು ಲಕ್ಷ್ಮಣ ಹುತಾತ್ಮನಾದ ನಂತರ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ಆಮೇಲೆ ಆ ಒಂದು ಫೋಟೋನ ಇಟ್ಟುಕೊಂಡು ಮತ್ತೆ ಒಂದೇ ಒಂದು ಕಡೆ ಹರಬಾವಿಯಲ್ಲಿ ಒಂದು ಸಣ್ಣ ಸ್ಕೆಚಸ್ ಏನಿತ್ತು ಅದರ ಮೇಲೆ ಯಾವುದೋ ಒಂದು ಕಲಾವಿದ ಎಲ್ಲೋ ಬರೆದಿಟ್ಟಿದ್ದಾನೆ ಆ ವಿಷಯ. ಅದೊಂದು ಫೋಟೋಗ್ರಾಫ್ ಮಾತ್ರ ಹೋಗ್ತದೆ. ಇನ್ನು ನಿಮಗೆ ನರ್ಸ್ಯ ಫೋಟೋ ಇಲ್ಲ, ಸಾಬೂದಿಲ್ಲ, ದುಂಡಪ್ಪಂದಿಲ್ಲ, ಗೋಪ್ಯದಿಲ್ಲ. ಅಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವ್ರನ್ನ ನರ್ಸ್ಯ, ಸಾಬ್ಯ, ದುಂಡ್ಯ, ಗೋಪ್ಯ ಹೀಗೆ ಕರೆಯೋದು. ಆದರೆ ಸಂಪೂರ್ಣ ಅವರ ಹೆಸರು ನರಸಪ್ಪ, ಪರಸಪ್ಪ, ಲಘುಮಣ್ಣ, ನಾಯಕ, ಧುಬರಿ ನರ್ಸನ ಹೆಸರು. ಆಮೇಲೆ ನಿಡೋಣಿ ದುಂಡಪ್ಪ ಅವನ ಹೆಸರು. ಆಮೇಲೆ ಸಾಬು ನಾಯಕ ಮತ್ತು ಗೋಪಾಲ ನಾಯಕ. ಅವರು ಮೂಲತಃ ರಡ್ಡೆರೆಟ್ಟಿಯವರು. ನರಸ್ಯ, ಸಾಬು, ಗೋಪಾಲ ರಡ್ಡೆರೆಟ್ಟಿಯವರು. ದುಂಡಪ್ಪ ನಿಡೋಣಿಯವರು. ಸೊ ಇವರು ನಿಡೋಣಿಯ ದುಂಡಪ್ಪನನ್ನು ಒಳಗಡೆ ಹೆಂಗೆ ಬಂದರು ಅಂತಕ್ಕಂಥದ್ದು, ಸಾಬು ಹೇಗೆ ಬಂದರು, ಗೋಪಾಲ ಹೇಗೆ ಬಂದರು, ಇವೆಲ್ಲವೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇವರೆಲ್ಲರೂ ಕೂಡ ಕಲೆ ಹಾಕ್ಲಿಕ್ಕೆ ಭಾಳ ಒಂದು ವಿಷಯ ಅಂದರೆ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ಬೇಕು ಅಂದರೆ ಭಾಳಷ್ಟು ಕಷ್ಟ ಇತ್ತು. ಅವಾಗ ಹಾದಿಗಳಷ್ಟು ಸುಗಮವಾಗಿರಲಿಲ್ಲ, ಭಾಳ ಕಾಡು ತುಂಬಿರ್ತಕ್ಕಂಥ ಕಾಡು, ಆಮೇಲೆ ಕಾಡು ಪುರಾಣ ಇದ್ದಂಥ ಜಾಗ, 16-26 ಜೊತೆ ಬಂಡಿಗಳ ಜೊತೆಗೆ ಹೋಗುವಂಥ ಸಂದರ್ಭಗಳು ಅವಾಗೆಲ್ಲ. ಅವಾಗ ನಿಮಗೆ ಸಿಂಧೂರಕ್ಕೆ ಕೊಟ್ಟಿರತಕ್ಕಂಥ ದುಂಡವನ್ನು ತವರವರು ನಿಮಗೆ ರಡ್ಡೆರೆಟ್ಟಾಗಿತ್ತು. ಸಿಂಧೂರಕ್ಕೂ ರಡ್ಡೆರೆಟ್ಟಿಗೂ ನನಗೆ ಗೊತ್ತಿರೋ ಪ್ರಕಾರ 50 ಕಿಲೋಮೀಟರ್ಗಳು ಇರಬೇಕು ನಿಮಗೆ. ಈಗಲೇ ಅದು ಹಾದಿ ದುರ್ಗಮ, ಅದು ಅವಾಗಿನ್ನಷ್ಟು ದುರ್ಗಮವಾಗಿರ್ಬೋದು ಆ ಊರು. ಸೊ ಅಲ್ಲಿ ನಿಮಗೆ ಸೊ ನರಸಮ್ಮ ತಾಯಿ ಏನಿದ್ಲು, ಸರಿ ನರಸವರ ತಾಯಿ ಮತ್ತು ಸಿಂಧೂರು ಲಕ್ಷ್ಮಣನ ತಾಯಿ ಮತ್ತು ಅವರ ಸಹೋದರ ಸಂಬಂಧಿಗಳು ಇವರೆಲ್ಲರೂ ಇದ್ದಂಥ ಜಾಗ ಅದು. ಸೊ ನಿಮಗೆ ಅಲ್ಲಿ ಈಗಲೂ ಹೋದರೆ ಒಂದು ಹಳೆಯದೊಂದು ಬೇಡ್ರ ಕಣ್ಣಪ್ಪನೊಂದು ಟೆಂಪಲ್ ಇದೆ, ಅದು ಯಾರ ಕನ್ಸ್ಟ್ರಕ್ಷನ್ 100-120 ವರ್ಷದ್ದು. ಆ ಟೆಂಪಲ್ಲಲ್ಲಿ ನಾವು ಒಂದು ಹಗಲು ಒಂದು ರಾತ್ರಿ ಅಲ್ಲೇ ಇದ್ವಿ. ನಮ್ಮ ಊರೊಳಗಡೆ ಬಿಟ್ಕೊಳ್ಳಿಲ್ಲ ನರಸೆ ಅವರ ತಮ್ಮನ ಹೆಂಡತಿ. ನರಸಪ್ಪನ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಬೋದು ಬಿಡಲಿಲ್ಲ. ಆಮೇಲೆ ಅಜ್ಜಿ ನಮಗೆ ಬಿಟ್ಟರು, ಭಾಳ ಅದ್ಭುತವಾದ ಇನ್ಫಾರ್ಮೇಶನ್ ಕೊಟ್ಟರು. ಅವ್ರು ಈಗಿಲ್ಲ, ಅವ್ರನ್ನು ಕೂಡ ನಾವು ನೆನೆಸ್ಕೊಳ್ತೀವಿ. ಭಾಳ ವಿಶೇಷವಾದ ಅಜ್ಜಿ ಅವರು. ಅವರೆಲ್ಲ ಫೋಟೋಗ್ರಾಫ್ಸ್ ವಿಷಯಗಳನ್ನೆಲ್ಲ ನಾನು ನಿಮಗೆಲ್ಲ ತಿಳಿಸ್ತೇನೆ ನಾನು. ಆದರೆ ನಿಮಗೆ ರಡ್ಡೆರಟ್ಟೆಯಲ್ಲೇ ನಿಮಗೆ ಈ ಲಕ್ಷ್ಮಣಿಗೆ ಸಿಕ್ಕಂಥದ್ದು ಟೀಮ್ ಇದು. ಆದರೆ ದೂರದ ಊರುಗಳಿಗೆ ಹೋಗುವಾಗ ಅವ್ರಿಗೆ ಅಷ್ಟು ಬೇಗ ಬೇಗ ಬಂದು ರೀಚ್ ಆಗ್ತಾ ಇರಲಿಲ್ಲ. ಆದರೆ ಇನ್ಸಿಡೆಂಟ್ ನಡೆದಿದ್ದು ಹೇಗೆ, ಸೊ ನಿಮಗೆ ಇನ್ಸಿಡೆಂಟ್ ನಡೆದಿದ್ದು ಇವರೆಲ್ಲರೂ ಬಂದು ಜಾಯಿನ್ ಆಗಿದ್ದ ಹೇಗೆ, ಅದಕ್ಕೆ ದುಂಡಪ್ಪ ಬಂದಿದ್ದ ಹೇಗೆ, ಎಲ್ಲರನ್ನೂ 5 ಜನ ಕ್ಲಬ್ ಆಗಿ ಒಂದು ವ್ಯವಸ್ಥೆಯ ವಿರುದ್ಧ ಬಂಡೆದ್ದು ಧಿಕ್ಕಾರ ಕೂಗಿ ಒಂದು ಅಸಹಕಾರ ಚಳವಳಿಗೆ ನಿಮಗೆ ಒಂದು ಘೋಷಣೆಯನ್ನು ಕೂಗಿ ಅವರು ಆಯುಧಗಳನ್ನು ಸ್ವೀಕಾರ ಮಾಡಿದ್ದು ಎಲ್ಲಿ, ಮತ್ತು ಜನರ ವಿರುದ್ಧ ತೊಡೆತಟ್ಟು ನಿಂತದ್ದು ಎಲ್ಲಿ, ಆಂಗ್ಲರ ವಿರುದ್ಧ ದನಿ ಎತ್ತಿದ್ದು ಎಲ್ಲಿ, ಎಲ್ಲ ವಿಷಯಗಳನ್ನು ನಾಳೆ ಮತ್ತೆ ಸಂಜೆ 6-6:30 ತನಕ ಮತ್ತೆ ನಾನು ವೀರ ಶೂರ ಧೀರ ಪರಾಕ್ರಮಿ ಸಿಂಧೂರು ಲಕ್ಷ್ಮಣ ನರಸಪ್ಪ ಲಘುಮಣ್ಣ ಪರಸಪ್ಪ ನಾಯಕ ಧುಬರಿ ಸಾಬು ನಾಯಕ ಗೋಪಾಲ ನಾಯಕ ಮತ್ತು ದುಂಡಪ್ಪ ಮತ್ತು ಜೊತೆಗೆ ಇಂಪಾರ್ಟೆಂಟ್ ದ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇಸ್ ಖಟಕ್ ಕಲಾಲ ಮೋಹನ್ ಕಲಾಲ ಅನ್ನೋ ಒಂದು ಕ್ಯಾರೆಕ್ಟರ್. ಅದು ಇವತ್ತಿಗೂ ಕೂಡ ಲೈವ್ ಅದು. ಅದೇಗೆ ಅಂದರೆ ಶೋಲೆಯ ಗಬ್ಬರ್ ಸಿಂಗ್ ಹೇಗಿದ್ರು ಅದರ ತದ್ವಿರುದ್ಧ. ನಾವು ಗಬ್ಬರ್ ಸಿಂಗ್ ನೋಡಿದ್ವಿ, ಆದರೆ ಖಟಕ್ ಕಲಾಲ್ ಮೋಹನ್ ಕಲಾಲ್ ಏನಿದಾರಲ್ಲ ಅವರಂಥ ಕ್ಯಾರೆಕ್ಟರ್ಸ್ ನೀವು ಅನ್ಪ್ರಿಡಿಕ್ಟಬಲ್. ಸೊ ಅವರ ಸಮುದಾಯದವರು ಈಗೆಲ್ಲ ಮುಂಬೈ ಬರೌಲಿಯಲ್ಲಿದ್ದಾರೆ, ಅವ್ರನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ನಾಳೆ 5 ಜನ ಬಂದು ಒಟ್ಟು ಬಂದು ಒಂದು ರಾತ್ರೋರಾತ್ರಿ ಒಂದು ಮನೆಯ ಬಾಗಿಲನ್ನು ಟಕ್ 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 ಮಾಡ್ತಾರೆ, ಡೋರ್ ಓಪನ್ ಆಗುತ್ತೆ.
ಅದನ್ನು ನಾನು ನಿಮಗೆ ನಾಳೆ ಸಾಯಂಕಾಲ ಹೇಳ್ತೀನಿ. ನಮಸ್ಕಾರ ನಮಸ್ಕಾರ. ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.